ಜೀವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಓಂ ಶ್ರೀ ಗುರುಭ್ಯೋ ನಮಃ. ನಮ್ಮ ಹೊಸದುರ್ಗ ತಾಲೂಕಿನ ಶಿವನೇಕಟ್ಟೆ ಗ್ರಾಮದ ಗುರುಪ್ರಸಾದ್ ಅವರು ಈಗಾಗಲೇ ಶಕ್ತಿ ಸಿಂಡಿಕೇಟ್ ಸಂಸ್ಥೆಯನ್ನು ಪ್ರಾರಂಭಿಸಿ ಈಗಾಗಲೇ ತಾಲೂಕಿನಾದ್ಯಂತ ಯುವ ಸಮೂಹವನ್ನು ಈ ಸಂಸ್ಥೆಯಲ್ಲಿ ತೊಡಗಿಸಿಕೊಂಡು ಸಾಕಷ್ಟು ಸಮಾಜಮುಖಿಯಾದಂತಹ ಸೇವಾ ಕಾರ್ಯಗಳಲ್ಲಿ ಈಗಾಗಲೇ ಸಾವಿರಾರು ಜನರಿಗೆ ಒಂದು ಶಕ್ತಿಯನ್ನು ತುಂಬಿ ಆ ಮೂಲಕ ಪ್ರತಿ ಗ್ರಾಮಗಳಲ್ಲೂ ಸಹ ಇರುವಂತಹ ಬಡವರಿರ್ಬೋದು, ವಯೋವೃದ್ಧರಿರ್ಬೋದು ಅಥವಾ ವಿಕಲಚೇತನರಿರ್ಬೋದು, ಇವರೆಲ್ಲರಿಗೂ ಸಹ ಸಹಾಯದ ಹಸ್ತವನ್ನು ಚಾಚಿ ಅವರೆಲ್ಲರೂ ಸಹ ಆಹಾರದ ಕಿಟ್ಗಳನ್ನು ಕೊಡೋ ಮೂಲಕ, ಹಾಗೆ ಆರೋಗ್ಯದ ಸಮಸ್ಯೆ ಇದ್ದರೆ ಅದನ್ನು ಸಹ ಚಿಕಿತ್ಸೆಯನ್ನು ಕೊಡುವ ಮೂಲಕ ಇನ್ನೂ ಹತ್ತಾರು ರೀತಿಯಲ್ಲಿ ಸಮಾಜಮುಖಿಯಾದಂತಹ ಸೇವಾ ಕಾರ್ಯಗಳಲ್ಲಿ ತಮ್ಮ ಯುವ ಪಡೆಯನ್ನು ಅವರು ಒಂದು ಸೈನಿಕೋಪಾದಿಯಲ್ಲಿ ತಯಾರು ಮಾಡಿಕೊಂಡು ಅವರೆಲ್ಲರಲ್ಲೂ ಸಹ ಮನೋಸ್ಥೈರ್ಯವನ್ನು ತುಂಬಿ ಆತ್ಮಸ್ಥೈರ್ಯದೊಂದಿಗೆ ಎಲ್ಲ ಯುವಶಕ್ತಿ ಯಾವುದೇ ಒಂದು ಗ್ರಾಮದಲ್ಲೂ ಸಹ ನಮಗೇನು ಕೆಲಸ ಇಲ್ಲ ಎನ್ನುವಂಥದ್ದನ್ನು ಇಲ್ಲದೆ ಅವರೆಲ್ಲರೂ ಸಹ ನಾವು ಸ್ವಂತ ಕಾಲಿನ ಮೇಲೆ ನಿಂತ್ಕೊಂಡು ನಾವು ಸಹ ದುಡಿಮೆ ಮಾಡ್ತಾ ಸಮಾಜ ಸೇವೆಯಲ್ಲೂ ತೊಡಸ್ಕೊಳ್ಬೋದು ಅನ್ನೋವಂಥದ್ದನ್ನು ಈಗಾಗಲೇ ಮಾನವೀಯ ಮೌಲ್ಯಗಳನ್ನು ಉಳ್ಳಂತಹ ಹೃದಯ ವಂತಿಕೆಯ ಗುರುಪ್ರಸಾದ್ ಅವರು ಈ ಹೊಸದುರ್ಗ ತಾಲೂಕಿನಲ್ಲಿ ಮನೆ ಮನೆಗಳಲ್ಲೂ ಬೆಳಕನ್ನು ಹಚ್ಚುವಂಥ ಕೆಲಸ ಮಾಡ್ತಾಯಿದ್ದಾರೆ. ಹಾಗೆ ಎಷ್ಟೋ ಜನ ಆಟೋ ಓಡಿಸ್ಕೊಂಡು ಅಲ್ಲಿಯೂ ಸಹ ಸಮಾಜ ಸೇವೆಯನ್ನು ಮಾಡಲಿಕ್ಕೆ ಪ್ರಾರಂಭಿಸಿದ್ದಾರೆ. ಹೀಗೆ ಹತ್ತು ಹಲವು ರೀತಿಯಲ್ಲಿ ಏನೇನು ಸಮಾಜಕ್ಕೆ ಒಳಿತು ಮಾಡಲಿಕ್ಕೆ ಸಾಧ್ಯ ಇದೆಯೋ ಆ ಎಲ್ಲ ಕೆಲಸವನ್ನು ನಿಸ್ವಾರ್ಥತೆಯಿಂದ ತಮ್ಮ ಇಷ್ಟು ವರ್ಷಗಳಲ್ಲಿ ದುಡಿಮೆ ಮಾಡಿದ ಸಂಪಾದನೆಯ ಹಣವನ್ನು ಈ ಮೂಲಕ ಪ್ರತಿಯೊಂದು ಗ್ರಾಮಗಳಲ್ಲೂ ಸಹ ಉತ್ತಮ ಕಾರ್ಯಕ್ಕೆ ಸದ್ವಿನಿಯೋಗ ಆಗಲಿಕ್ಕೆ ಸಹಾಯದ ಹಸ್ತವನ್ನು ನೀಡಿ ಈಗಾಗಲೇ ಸಾಕಷ್ಟು ಅಂತಹ ಹತ್ತು ಹಲವು ಸೇವಾ ಕಾರ್ಯಗಳಲ್ಲಿ ತೊಡಸ್ಕೊಂಡಿರುವಂಥದ್ದು ನಮಗಾದರೂ ಸಹ ತುಂಬ ಸಂತೋಷವನ್ನು ತಂದಿದೆ. ಇಂತಹ ನಿಸ್ವಾರ್ಥ ಸೇವೆಯ ಇಂತಹ ಉತ್ತಮ ಉದಾತ್ತ ಭಾವನೆಗಳುಳ್ಳಂತಹ ಮಾನವ ಮೌಲ್ಯಗಳನ್ನು ಉಳ್ಳಂತಹ ಜನರು ನಮಗೆ ಬೇಕಾಗಿದೆ. ಅಂತಹ ಗುರುಪ್ರಸಾದ್ ಅವರು ಈಗ ತಾನೇ ನಮ್ಮ ಶ್ರೀಮಠಕ್ಕೂ ಬಂದು ಅವರೆಲ್ಲ ವಿಚಾರಗಳನ್ನು ಅವರು ಹೇಳಿದ್ದಲ್ಲದೆ ಅವರ ಸಂಸ್ಥೆಯ ಅನೇಕ ಕಾರ್ಯಕರ್ತರು ನಮಗೆ ಗಮನಕ್ಕೆ ತಂದಿದ್ದರು. ಈಗ ಸ್ವತಃ ಅವರು ಬಂದು ನಮ್ಮ ಶ್ರೀಮಠದಲ್ಲಿ ಅವರೆಲ್ಲ ವಿಚಾರಗಳನ್ನು ಹೇಳಿರುವಂಥದ್ದು ಖಂಡಿತ ಇದು ಸ್ವಾಗತಾರ್ಹ. ಇಂತಹ ಸಮಾಜಮುಖಿಯಾದಂತಹ ಇನ್ನೂ ಅನೇಕ ಕಾರ್ಯಗಳು ಈ ಭಾಗದಲ್ಲಿ ಆಗಲಿ, ಹಾಗೆ ಅವರು ಇನ್ನಷ್ಟು ಎತ್ತರಕ್ಕೆ ಬೆಳೆದು ಇನ್ನಷ್ಟು ಸಮಾಜಮುಖಿಯಾದಂಥ ಉತ್ತಮ ಕಾರ್ಯಗಳಲ್ಲಿ ತೊಡಗಿಸ್ಕೊಳ್ಳಲಿ. ಅದಕ್ಕೆ ಭಗವಂತ ಎಲ್ಲ ರೀತಿಯನ್ನು ಶಕ್ತಿಯನ್ನು ತುಂಬಲಿ. ಅಂಥ ಶಕ್ತಿಯನ್ನು ಒಳಗೊಂಡಂಥ ಸಂಸ್ಥೆ ಇನ್ನಷ್ಟು ಶಕ್ತಿಯುತವಾಗಿ ಬೆಳೆದು ಎಲ್ಲರಿಗೂ ಸಾಕಷ್ಟು ಉತ್ತಮ ಕಾರ್ಯವನ್ನು ಮಾಡಲಿ ಅಂತೇಳಿ ಆಶಿಸಿ ತುಂಬ ಹೃದಯದಿಂದ ಶುಭ ಹಾರೈಕೆಗಳನ್ನು ಮಾಡ್ತೇವೆ. ಎಲ್ಲರಿಗೂ ನಮಸ್ಕಾರ. ನಾವು ಗುರುಪ್ರಸಾದ್, ಶಕ್ತಿ ಸಿಂಡಿಕೇಟ್ ಸಂಸ್ಥಾಪಕರು, ಶಿವನಕೆರೆ. ಇವತ್ತು ನಮ್ಮ ಭಗೀರಥ ಪೀಠ ಅಂತದೇನಿದೆ ಅದೊಂದು ಶಕ್ತಿ ಕೇಂದ್ರ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಯಾಕೆಂದರೆ ನಾನು ಹಲವಾರು ದಿನದಿಂದ ಬರಬೇಕು ಅಂತ ಬಹಳ ಆಸೆ ಪಟ್ಟಿದ್ದೆ. ಬಟ್ ಬರಲಿಕ್ಕೆ ಒಂದು ಸಮಯ ಕೂಡ ಬಂದಿರಲಿಲ್ಲ. ಬಟ್ ರೀಸೆಂಟಾಗಿ ನಮ್ಮ ಒಂದು ಬ್ಲಡ್ ಕ್ಯಾಂಪ್ ರಕ್ತದಾನ ಶಿಬಿರದಲ್ಲಿ ನಮ್ಮ ಕೋರ್ ಟೀಮ್ ಸದಸ್ಯರು ಮತ್ತು ಸ್ವಾಮಿಗಳು ಭೇಟಿಯಾಗಿ ಇದು ಮಾಡಿದಾಗಂತೂ ನನಗೆ ನಾನು ಬೆಂಗಳೂರಿನಲ್ಲಿ ಇರಲಿಕ್ಕೆ ಮನಸ್ಸಾಗಲಿಲ್ಲ. ಅದರ ನೆಕ್ಸ್ಟ್ ಡೇನೇ ಹೊರಟು ಬಂದಿದ್ದೀನಿ. ನೋಡಬೇಕು, ಮಾತ್ರ ಒಂದು ಆಶೀರ್ವಾದ ತೊಗೊಳ್ಳೇಬೇಕು. ಯಾಕೆಂದರೆ ಈಗ ನಾವು ಒಂದು ಯಾವುದೇ ರೀತಿಯ ಒಂದು ನಿರ್ಧಾರಗಳನ್ನು ತೊಗೋಬೇಕಾದ್ರೆ ದೊಡ್ಡವ್ರ ಮಾರ್ಗದರ್ಶನ ಇರಲೇಬೇಕಾಗುತ್ತೆ. ಆ ಒಂದು ಹಿರಿಯರ ಮಾರ್ಗದರ್ಶನದ ಮೇಲೆ ಒಂದು ಚಿಕ್ಕದಾಗಿ ಒಂದು ಕೆಲಸ ಅಂತ ಸ್ಟಾರ್ಟ್ ಮಾಡಿದ್ವಿ. ಒಂದು ಸಮಾಜ ಸೇವೆ ಮಾಡಬೇಕು, ಒಂದು ಸ್ವಂತ ದುಡಿಮೆಯಲ್ಲಿ ಒಂದು ಹಸಿವು ನೀಗಿಸುವಂಥ ಒಂದು ಕಾರ್ಯಕ್ರಮ ತಳಮಟ್ಟದಿಂದ ಸ್ಟಾರ್ಟ್ ಆಗಬೇಕು. ಉಳ್ಳಂಥವರಿಗೆ ಏನೇ ಸಹಾಯ ಮಾಡಿದ್ರೂ ಅದು ಕ್ಷಣಿಕವಾಗಿರುತ್ತೆ. ಅದೇ ಪ್ರತಿಯೊಬ್ಬರಿಗೂ ನಿರ್ಗತಿಕರು ಅಂತ ಏನಿದ್ರು ಇಷ್ಟು ದಿನ ಅಂಥವ್ರಿಗೆ ಒಂದು ಸಹಾಯ ಮಾಡಿದಾಗ ಅದು ಶಾಶ್ವತಗೆ ಅವರು ನೆನಪಿನಲ್ಲಿ ಉಳಿಯುತ್ತೆ ಮತ್ತು ಅವರ ಜೀವನಕ್ಕೊಂದು ಆಧಾರ ಆಗುತ್ತೆ. ಅದೇ ವಿಚಾರವಾಗಿ ಒಂದು ಹಿರಿಯರ ಮಾರ್ಗದರ್ಶನ ಹರಿಸಿಕೊಂಡು ಬಂದ್ವಿ. ನಮಗೆ ತುಂಬ ಚೆನ್ನಾಗಿ ಸಲಹೆಗಳನ್ನು ಕೊಟ್ಟು ಮುಂದಿನ ಬೆಳವಣಿಗೆಗಳು ಯಾವ ಥರ ಮಾಡಬೇಕು ಮತ್ತು ಸಮಾಜದಲ್ಲಿರೋ ಯಾವ ಥರ ಒಂದು ಕಷ್ಟಗಳಿದ್ದಾವೆ ಅದನ್ನು ಬಗೆಹರಿಸೋ ನಿಟ್ಟಿನಲ್ಲಿ ಪ್ರತಿಯೊಂದಕ್ಕೂ ಸಹಕಾರ ನೀಡ್ತೀನಿ. ಮತ್ತು ಈಗ ಏನು ಸಮಾಜಮುಖಿ ಕಾರ್ಯಗಳು ನಡೀತಾ ಇದೆ ಇದು ಇನ್ನೂ ಇದಕ್ಕಿಂತ ದುಪ್ಪಟ್ಟಾಗಲಿ. ಒಂದು ಟೀಮ್ನ ಒಂದು ಸಂಘಟನೆ, ಈಗೇನು 1,000 ಜನ 2,000 ಜನ 5,000 ಜನ ಯೂತ್ಸ್ ಇದ್ದಾರೆ, ಅದನ್ನು ಮತ್ತೇನೋ ಸ್ವಲ್ಪ ಹೆಚ್ಚುಗೊಳ್ಳಿ. ಸಮಾಜಮುಖಿ ಕಾರ್ಯಗಳೇ ಸಮಾಜಮುಖಿ ಕಾರ್ಯಗಳು ಮಾತ್ರ ಗೆಲ್ಲಲಿ ಈ ಒಂದು ಸಮಾಜದಲ್ಲಿ ಅಂತ ಆಶೀರ್ವಾದ ಮಾಡಿ ನಮಗೆ ತುಂಬ ಚೆನ್ನಾಗಿ ಹಾರೈಸಿದ್ದಾರೆ. ನಾನು ತುಂಬ ಅವರಿಗೆ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಜಿವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.